ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ ರಣಬಿಸಿಲಿನ ಜ್ವಳದ ನಡುವೆಯೇ ಸಿಎಂ ಅಬ್ಬರದ ಮತಬೇಟೆ. ಬೆಂಗಳೂರು ಉತ್ತರ ದಕ್ಷಿಣದಲ್ಲಿ 12 ಗಂಟೆಗಳ ಕಾಲ ಸಿದ್ದರಾಮಯ್ಯ ರೋಡ್ ಶೋ. ಪ್ರಚಾರದ ವೇಳೆ ತೇಜಸ್ವಿ ಸೂರ್ಯಗೆ ಅಮಾವಾಸ್ಯೆ ಎಂದ ಸಿದ್ದು. ಬಿಜೆಪಿ ಭದ್ರಕೋಟೆ, ಉತ್ತರ ಕನ್ನಡದಲ್ಲಿ ಕೇಸರಿ ಪಡೆಗೆ ಬಂಡಾಯದ ಬಿಸಿ. ಪ್ರಚಾರಕ್ಕೆ ಬಾರದೆ ಅಂತರ ಕಾಯ್ದುಕೊಂಡಿರೋ ನಾಯಕರು. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಶಿವರಾಮ್ ಹೆಬ್ಬಾರ್, ಅನಂತಕುಮಾರ್ ಹೆಗಡೆ ನಡೆ ಮೇಲೆ ಆತಂಕ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಪ್ರಚಾರ. 2 ಲಕ್ಷ ಮತಗಳ ಲೀಡ್ನಿಂದ ಜಗದೀಶ್ ಶೆಟ್ಟರ್ ಗೆಲ್ತಾರೆ ಎಂದ ಮಾಜಿ ಸಚಿವ. ಗೆದ್ದ ಬಳಿಕ ನನ್ನ ಮೇಲಿರುವ 420 ಕೇಸ್ ಬಗ್ಗೆ ಸಿಬಿಐ ತನಿಖೆ ಮಾಡಿಸಿ ಅಂತ ಡಿಸಿಎಂಗೆ ಟಾಂಗ್. ಡಿಕೆ ಕೋಟೆಯಲ್ಲಿ ಹೃದ್ರೋಗ ತಜ್ಞರ ಪತ್ನಿ ಕ್ಯಾಂಪೇನ್. ಪತಿ ಪರ ಪ್ರಚಾರಕ್ಕಿಳಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪತ್ನಿ ಅನಸೂಯ. ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಭೆ. ಎರಡ್ 2004 ರಾಜೇಂದ್ರ ರಾಜಣ್ಣನನ್ನ ಗೆಲ್ಲಿಸಿದ್ದು ನಾವೇ ಎಂದಿದ್ದ ಎಚ್ ಡಿಕೆ. ದಳಪತಿಯ ಮಾತಿಗೆ ಕಾಂಗ್ರೆಸ್ ಪರಿಷತ್ ಸದಸ್ಯ ಕೌಂಟರ್. ಹೀಗೆ ಮಾತನಾಡುವುದು ಅವರಿಗೆ ಶೋಭೆ ತರಲ್ಲ ಅಂತ ಕಿಡಿ. ಮಂಡ್ಯ ಅಖಾಡದಲ್ಲಿ ಗಂಡಸ್ತನ ಪಾಲಿಟಿಕ್ಸ್. ಶಾಸಕ ಉದಯ್ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಚಲುವರಾಯಸ್ವಾಮಿ. ನಮ್ಮ ಪಕ್ಷದವರು ಎಂದೂ ಇತಿಮಿತಿ ಬಿಟ್ಟು ಮಾತನಾಡಲ್ಲ ಎಂದ ಸಚಿವ. ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಪ್ರಧಾನಿ ಮೋದಿ ಟೀಕೆ. ಮೋದಿಯವರಿಗೆ ಅವರ ಐಟಿ ಸೆಲ್ ಮಾಹಿತಿ ನೀಡುತ್ತೆ ಅನ್ನಿಸ್ತಿದೆ. ಅಧಿಕಾರಕ್ಕೆ ಬಂದು 10 ವರ್ಷ ಆದರೂ ಪ್ರಚಾರಕ್ಕೆ ಮುಸ್ಲಿಂ ಲೀಗ್ ಬೇಕಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರ. ಪತಿಯ ಗೆಲ್ಲಿಸಲು ಡಾಕ್ಟರ್ ಕೆ ಸುಧಾಕರ್ ಪತ್ನಿಯಿಂದ ಕ್ಯಾಂಪೇನ್. ಪ್ರಶಾಂತ ನಗರ ಹಾಗೂ ವಾಪಸಂದ್ರ ಬಡಾವಣೆಯಲ್ಲಿ ಪ್ರೀತಿ ಮತಯಾಚನೆ. ಗಣಿನಾಡಲ್ಲಿ ಪೊಲೀಸ್ ಇಲಾಖೆ ಭರ್ಜರಿ ಕಾರ್ಯಾಚರಣೆ. 5 ಕೋಟಿ 60 ಲಕ್ಷ ರೂಪಾಯಿ ಹಣ, 3 ಕೆಜಿ ಬಂಗಾರ, 68 ಕೆಜಿ ಗಟ್ಟಿ ಬೆಳ್ಳಿ ಜಪ್ತಿ. ಜ್ಯುವೆಲರಿ ಶಾಪ್ನಲ್ಲಿ ದಾಖಲೆ ಇಲ್ಲದೆ ಸಂಗ್ರಹಿಸಿಟ್ಟಿದ್ದ ಸಂಪತ್ತು ಸೀಸ್. ವಿಜಯಪುರದ ಲಚ್ಚಾಣ ಗ್ರಾಮದಲ್ಲಿ ಸಾವನ್ನೇ ಗೆದ್ದು ಬಂದ ಸಾತ್ವಿಕ್ಗೆ ಸನ್ಮಾನ. ಮಂಗಲ ಪುರಾಣ ಕಾರ್ಯಕ್ರಮ ಸಮಿತಿಯಿಂದ ಬಾಲಕನಿಗೆ ಗೌರವ. ತಂದೆ ಸತೀಶ್, ತಾಯಿ ಪೂಜಾ ಮುಜಗೊಂಡಾರಿಗೂ ಗೌರವಾರ್ಪಣೆ. ಬಿಸಿಲ ಬೇಗೆಯ ಮಧ್ಯೆ ಬೆಂಗಳೂರಿಗರ ಕಣ್ಣು ತಂಪು ಮಾಡಿದ ಪೆಟ್ ಶೋ. ಸಿಲಿಕಾನ್ ಸಿಟಿಯಲ್ಲಿ ಡಾಗ್ ಶೋನಲ್ಲಿ ಶ್ವಾನಗಳ ವಾಕ್. ವಿವಿಧ ಪ್ರಾಣಿಗಳನ್ನು ಕಂಡು ಜನ ಫುಲ್ ಖುಷ್. ಶಿರಸಿ ತಾಲೂಕಿನ ಹೆಗಡೆಕಟ್ಟಾದಲ್ಲಿ ಕಾಳಿಂಗ ಸರ್ಪ ಪ್ರತ್ಯಕ್ಷ. ಬಾವಿಯಲ್ಲಿದ್ದ 12 ಅಡಿ ಉದ್ದದ ಹಾವನ್ನು ಕಂಡು ಬೆಚ್ಚಿಬಿದ್ದ ಗ್ರಾಮಸ್ಥರು. ಉರಗ ರಕ್ಷಕ ಪ್ರಶಾಂತ ಹುಲೇಕಲ್ರಿಂದ ಕಿಂಗ್ ಕೋಬ್ರಾ ರಕ್ಷಣೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ವರ್ಷದ ಮೊದಲ ಮಳೆ. ಬಿಸಿಲಿನ ತಾಪಕ್ಕೆ ಬೆಂದಿದ್ದ ಜನತೆಗೆ ತಂಪೆರೆದ ವರುಣ. ಮಳೆ ಇಲ್ಲದೆ ಪರದಾಡ್ತಾ ಇದ್ದ ರೈತರ ಮೊಗದಲ್ಲಿ ಮಂದಹಾಸ. ಮಧ್ಯಪ್ರದೇಶದಲ್ಲಿ ಮೋದಿ ರೋಡ್ ಶೋ ವೇಳೆ ಕುಸಿದು ಬಿದ್ದ ವೇದಿಕೆ. ಜನರಿಗಾಗಿ ನಿರ್ಮಾಣ ಮಾಡಿದ್ದ ಸ್ಟೇಜ್ ಕೊಲ್ಯಾಪ್ಸ್. ಕೆಳಗೆ ಬಿದ್ದು ಪೊಲೀಸ್ ಸಿಬ್ಬಂದಿ ಸೇರಿ 4 ಗಾಯ. ದೇವಸ್ಥಾನಕ್ಕೆ ನುಗ್ಗಿ ಸೌಭಾಗ್ಯ ಲಕ್ಷ್ಮೀ ದೇವಿಯ ಮಂಗಳ ಸೂತ್ರ ಕದ್ದೊಯ್ದ ಕಳ್ಳ. ಖದೀಮನ ಕಳ್ಳತನದ ದೃಶ್ಯ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಆಂಧ್ರಪ್ರದೇಶದ ಸತ್ರಂಪಾಡು ಗ್ರಾಮದಲ್ಲಿ ಘಟನೆ. ಐಪಿಎಲ್ನಲ್ಲಿ ಡೆಲ್ಲಿ ವಿರುದ್ಧ ಮೊದಲ ಗೆಲುವು ಕಂಡ ಮುಂಬೈ.
ಹಾರ್ದಿಕ್ ಪಾಂಡ್ಯ ಪಡೆಗೆ 29 ರನ್ಗಳ ಭರ್ಜರಿ ಜಯ. ರಾತ್ರಿಯ ಪಂದ್ಯದಲ್ಲಿ ಲಖನೌ ವಿರುದ್ಧ ಗುಜರಾತ್ ಟೈಟನ್ಸ್ಗೆ ಸೋಲು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಬಲಿಷ್ಠ ತಂಡಗಳ ಸೆಣಸಾಟ. ಚೆನ್ನೈ ಕೋಲ್ಕತ್ತಾ ನಡುವೆ ಗೆಲುವಿಗಾಗಿ ಕಾದಾಟ. ಸೋಲಿನ ಸುಳಿಯಿಂದ ಹೊರಬರುವ ನಿರೀಕ್ಷೆಯಲ್ಲಿ ಸಿಎಸ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.